ಅಷ್ಟೇ ಪ್ರತಿ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ ಆಗೋದು ಯಾವತ್ತಿದ್ರು ಪ್ರೊಡ್ಯೂಸರ್ ನಿರ್ಮಾಪಕರಾದಂತಹ ಶ್ರೀಕಾಂತ್ ಅವರು ಹಾಗೆ ಡಾಕ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಟರ್ಸ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಎರಡನೇ ಸಿನಿಮಾದ ಪಯಣದಲ್ಲಿದ್ದಾರೆ ಈ ನಿರ್ಮಾಪಕ. ನನ್ನ ಮಗ ಸಿನಿಮಾದಿಂದ ಉಪ್ಪಿಟ್ಟು ತನಕ ಕೂಡ ಜೊತೆಯಾಗಿ ಇದ್ದವರು ನಿರ್ದೇಶಕರಾದಂತಹ ನಮ್ಮ ಅರುಣ್ ಲೋಕನಾಥ್ ಅವರು. ಹಿಂದೆ H2O ಅನ್ನೋ ಕಾಂಬಿನೇಷನ್ ಅಲ್ಲಿ ಇವ್ರ ಸಿನಿಮಾ ಬಂದಿತ್ತು. ಈಗ ಉಪೇಂದ್ರ ಮತ್ತೆ ಬಾ ಈ ಇಡೀ ಜರ್ನಿನ ಕೇಳುವಂತಹ ಸಂಗೀತ ನಿರ್ದೇಶಕರಾದಂತಹ ಶ್ರೀಧರ್ ಸಂಭ್ರಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾದ ಬಗ್ಗೆ ಮಾತಾಡೋಕೆ ಮೊದಲನೇದಾಗಿ ನಾನು ಹರ್ಷಿಕಾ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸರ್ ಜೊತೆ ಮೊದಲನೇ ಬಾರಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂಥ ಅವಕಾಶ ಸಿಕ್ಕಿದ್ದಕ್ಕೆ, ಹಾಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅರುಣ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ಸರ್ ಜೊತೆ ಕೆಲಸ ಮಾಡೋದು ಬೆಸ್ಟ್ ಪಾರ್ಟ್ ಏನಂದ್ರೆ ಸರ್ ಹಿ ಹಿಮ್ಸೆಲ್ಫ್ ಇಸ್ ಆಲ್ಸೋ ಅ ಡಿರೆಕ್ಟರ್, ಸೊ ಸಾಕಷ್ಟು ಚಿಕ್ಕ ಚಿಕ್ಕ ವಿಷಯ ಕಲಿಯೋದಕ್ಕೆ ಸಿಕ್ತು. ಥ್ಯಾಂಕ್ ಯು ಪಿ ಸರ್, ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಆಮೇಲೆ ಪ್ರೇಮಾ ಮ್ಯಾಮ್ ನಮ್ಮ ಕೊಡಗು, ಶಿ ಇಸ್ ಲೈಕ್ ವಿ ಆಲ್ ಲುಕ್ ಅಪ್ ಟು ಹರ್. ಅಂದ್ರೆ ಪ್ರತಿ ಹುಡುಗಿ ಈಗ ಕೊಡಗಿಂದ ಆಕ್ಟ್ರೆಸ್ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂತ ಪೊಸಿಷನ್ ಈಗ ರೀಚ್ ಆದ್ರು ಆ ಪೊಸಿಷನ್ ಮುಟ್ಟಿ ನಾವು ವಾಪಸ್ ಬಂದ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ ಎಲ್ಲರಿಗೂ. ಸೊ ಎವ್ರಿಬಡಿ ಫ್ರಮ್ ಪೂರ್ ವಿ ಲುಕ್ ಅಪ್ ಟು ಹರ್. ಸೊ ಈ ಸಿನಿಮಾದಲ್ಲಿ ನಮ್ಮ ಪ್ರೇಮಾ ಮ್ಯಾಮ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್, ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು. ಅಬ್ರವೆನ್ ಆ್ಯಂಡ್ ಮ್ಯೂಸಿಕ್ ಡಿರೆಕ್ಟರ್ ಶ್ರೀಧರ್ ಸರ್, ಬ್ಯೂಟಿಫುಲ್ ಸಾಂಗ್ಸ್, ನಮ್ಮ ಸಾಂಗ್ ಸೂಪರ್ ಆಗಿ ತುಂಬ ಚೆನ್ನಾಗಿ ಅತ್ತೆ ಮಗಳು ಪಾತ್ರ ಮಾಡ್ತೀನಿ. ಸೊ ಇದರಲ್ಲಿ ತುಂಬ ನಾಟಿ ಆಗಿ ಯಾವಾಗಲೂ ಅವ್ರನ್ನ ರೇಗಿಸ್ಕೊಂಡು ಏನ್ ಇಷ್ಟ ನಿನಗೆ ಅಂದ್ರೆ ನಂಗೆ ಮಾವ ಇಷ್ಟ ಅನ್ಕೊಂಡು ಆ ಥರ ಒಂದು ಪಾತ್ರ. ಅದು ದಿಸ್ ಇಸ್ ಐ ಫೀಲ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಫ್ ಮೈ ಕರಿಯರ್. ತುಂಬ ಚೆನ್ನಾಗಿ ಕಾಣಿಸ್ಕೊಂತೀನಿ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದಕ್ಕಿಂತ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಹಾಡುಗಳು ಇವತ್ತು ನಮ್ಗೆ ತಲುಪೋದಕ್ಕೆ ಕಾರಣ ಆನಂದ್ ಆಡಿಯೋದ ಶ್ಯಾಮ್ ಅವರು, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಶ್ರೀಧರ್ ವಿ ಸಂಭ್ರಮ ಅವರು, ಸಂಭ್ರಮಿಸುವಂತ ಹಾಡುಗಳನ್ನ ಕೊಟ್ಟಂತ ಶ್ರೀಧರ್ ಅವರೇ, ನಿಮ್ಮ ಜರ್ನಿ ಹೇಗಿತ್ತು ದಯವಿಟ್ಟು ಹೇಳಬೇಕು. ವಿಜೃಂಭದ ಒಂದು ವಿಜೃಂಭಣೆಯ ಒಂದು ವಾತಾವರಣ, ಬಿಕಾಸ್ ಉಪ್ಪಿ ಸರ್ ಪ್ರೇಮ ಮೇಡಮ್ ಇಬ್ಬರನ್ನು ಸ್ಟೇಜ್ ಅಲ್ಲಿ ನೋಡ್ತೇನೆ. ಸೊ ನಾನು ಸಿನಿಮಾ ನೋಡೋ ಟೈಮಲ್ಲಿ ರಿಯಲ್ ನನಗೆ ತುಂಬಾ ಇನ್ಸ್ಪಿರೇಷನ್ಸ್ ಕೊಟ್ಟಂತ ಈ ಡೈರೆಕ್ಟರ್ ಸರ್, ನನಗೆ ಉಪೇಂದ್ರ ಸರ್ ಅಂದ್ರೆ ಎಲ್ಲಿಲ್ಲದ ಒಂದು ಒಂದು ರವಿ ಸರ್ ಸಿನಿಮಾ ನೋಡಿ ಬೆಳೆದಿದ್ದು, ಇನ್ನೊಂದು ಉಪೇಂದ್ರ ಸರ್ ಸಿನಿಮಾ ನೋಡಿ ಬಂದಿದ್ದು ಸರ್. ಐ ಆಮ್ ರಿಯಲಿ ಲಕ್ಕಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಟೀಮ್. ಇವತ್ತು ನಿಮ್ಮ ಜೊತೆ ಕೂತಿದ್ದೀನಿ ಅಂದರೆ ನನ್ನ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಉಪೇಂದ್ರ ಮತ್ತೆ ಬಾ ಸಿನಿಮಾ ನನಗೆ ನಮ್ಮ ನಿರ್ಮಾಪಕರು ಬಂದು ಈ ಥರ ಒಂದು ಸಿನಿಮಾ ಮಾಡ್ತಿದ್ರೆ ನೀವು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಯಾವುದೇ ಒಂದು ಮಾತಿಲ್ಲದೆ ಒಪ್ಕೊಂಡೆ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಟೀಮ್. ಪ್ರೇಮಾ ಮೇಡಮ್ಮು ಮತ್ತೆ ಶ್ರುತಿ ಹರಿಹರನ್ ಟೋಟಲ್ ಒಂದು ಗ್ಲಾಮರಸ್ ಸ್ಟಾರ್ ಕಾಸ್ಟಿಂಗ್ ಇದೆ ಇದರಲ್ಲಿ, ಒಳ್ಳೆ ಕತೆ ಇದೆ. ಉಪ್ಪಿ ಸರ್ ಎರಡು ರೋಲ್ ತುಂಬಾ ಎಂಜಾಯ್ ಮಾಡಿದೆ. ಪ್ರೀ ರೆಕಾರ್ಡಿಂಗ್ ಟೈಮಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಬಂದಿದೆ. ಥ್ಯಾಂಕ್ಫುಲ್ ಟು ಮೈ ಲಿರಿಸಿಸ್ಟ್, ಮ್ಯೂಸಿಷಿಯನ್ಸ್ ಅಂಡ್ ಹೋಲ್ ಟೀಮ್. ಅಫ್ಕೋರ್ಸ್ DOP ಸ್ವಾಮಿ ಅವರು ನನಗೆ ತುಂಬಾ ಚಾಲೆಂಜಿಂಗ್ ಆಗಿ ನೀವು ಮಾಡಬೇಕು ಅಂತ ಒಂದು ಅವರು ಕೆಲಸದಲ್ಲಿ ತೋರಿಸ್ಕೊಟ್ಟು. ಸೊ ಅದನ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ಆಲ್ಬಮ್ಸ್ ನನ್ನ ಆಡಿಯೋನ ಬಹಳ ಒಂದು ಒಳ್ಳೆ ಲೆವೆಲಲ್ಲಿ ರೀಚ್ ಮಾಡಿಸಿರೋ ಆನಂದ್ ಆಡಿಯೋ ಶ್ಯಾಮ್ ಬಂದಿದ್ದಾರೆ, ಇಸ್ ಲೈಕ್ ಮೈ ಬ್ರದರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಬಾಯ್. ಥ್ಯಾಂಕ್ ಯು. ಅವ್ರು ಹೇಳಿದ್ರು ಕೊಡಗಿಂದ ಬರುವಂತಹ ಆಸ್ಪೈರಿಂಗ್ ಆಕ್ಟರ್ಸ್ಗೆಲ್ಲ ಇವರೇ ಇನ್ಸ್ಪಿರೇಷನ್. ಅದು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲೇ ಯಾರೇ ನಾನು ನೋಡಿರ್ತಾರೆ, ನಿಜಕ್ಕೂ ಅವರು ಚಂದ್ರಮುಖಿನೇ. ಎಷ್ಟೋ ಜನರಿಗೆ ಪ್ರಾಣಕ್ಕೆ ಪ್ರಾಣ ಆಗಿರುವಂತಹ ಹೀರೋಯಿನ್ ಆಗಿರುವಂತಹ ಪ್ರೇಮಾ ಮ್ಯಾಮ್, ದಯವಿಟ್ಟು ನಿಮ್ಮ ಜರ್ನಿ ಉಪೇಂದ್ರ. ಐ ಆಮ್ ವೆರಿ ಹ್ಯಾಪಿ. ಬಹಳ ಒಳ್ಳೆಯ ಪಾತ್ರ ನನ್ನ ಸಿನಿಮಾದಲ್ಲಿ. ಐ ಆಮ್ ಸೋ ಹ್ಯಾಪಿ. ಅಂಡ್ ಇವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ಮೂರನೇ ಚಿತ್ರ ಸದ್ಯ, ಇದರಲ್ಲಿ ಬಯ್ಯೋದಿಲ್ಲ. ಸೊ ಐ ರಿಯಲಿ ಎಂಜಾಯ್, ನನ್ನ ಕ್ಯಾರೆಕ್ಟರ್ ತುಂಬ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಹೋಲ್ ಟೀಮ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ತುಂಬ ಆಟ ಆಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಇನ್ನು ರಿಸಲ್ಟ್ ಕೊಡೋದು ಪ್ರೇಕ್ಷಕರು. ಸೊ ನನ್ನ ಪ್ರೊಡ್ಯೂಸರ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ, ಟೀಮ್ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಡಿಯೋ ಲಾಂಚ್ ಆಗೋಕ್ಕಿಂತ ಮುಂಚೆನೆ ನಾನು ಹೇಳಿದ್ದೇನೆ, ಅಂದ್ರೆ ನಿರ್ಮಾಪಕರು ಮಾತಾಡಲ್ಲ ಅಂತ, ಅಟ್ಲೀಸ್ಟ್ ನಿರ್ದೇಶಕರ ಬಾಯಲ್ಲಿ ಒಂದು ಜರ್ನಿಯ ಒಂದು ವರ್ಡ್ ನ ಕೇಳ್ಬಿಡೋಣ. ಲೋಕಿ ಸರ್ ಮಾಡ್ಬೇಕಂದ್ರೆ ನಿರ್ಮಾಪಕರು ತುಂಬಾ ಸಹಾಯ ಮಾಡಿದ್ರು, ಉಪೇಂದ್ರ ಸಾರು, ಪ್ರೇಮ,
ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಆರ್ಸಿಕ ಪುಣಚ, ಶ್ರುತಿ ಹರಿಹರನ್, ದೀಪಿಕ್ ಕಬ್ಸೆ, ಶ್ರುತಿ, ಎಲ್ಲ ಟೆಕ್ನಿಷಿಯನ್ ಅವಿನಾಶು, ಸಾಧು ಕೋಕಿಲ, ಶೋಭರಾಜು ಎಲ್ಲ ಚೆನ್ನಾಗಿ ಕೋಆಪರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಂದು ಚೆನ್ನಾಗಿದೆ ಪಿಕ್ಚರು, ಚೆನ್ನಾಗಿದೆ ಅಂತ ಖುಷಿ ಪಡಿದ್ದಾರೆ. ನೋಡೋಣ, ಅವ್ರ ರಿಸಲ್ಟ್ ಎಲ್ಲ ನಿಮ್ಮ ಕೈಯಲ್ಲಿದೆ, ನೀವು ನೋಡಿ ಬಿಟ್ಟಿರ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಉಪ್ಪಿ ಸರ್ ಫೇವ್ರೆಟ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಸರ್ ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಮಸ್ಕಾರ. ಬಹಳ ಒಂದು ಅದ್ಭುತವಾದ ಸಿನಿಮಾ ಇದು, ನೀವೆಲ್ಲ ನೋಡ್ರಿ, ನೀವೇ ಹೇಳ್ತೀರಾ. ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಕಾಮಿಡಿ, ಎಲ್ಲ ಮಸಾಲೆ ಇರುವಂತದ್ದು. ಅದೇನಂತಾರೆ, ಎಲ್ರಿಗೂ ಮಸಾಲೆ ಇರೋದು ಏನಂತಾರೆ ಸರ್, ಬಿರಿಯಾನಿ ಅಂದ್ರೆ ಒಂದ್ ಕ್ಲಾಸ್, ಚಿತ್ರಾನ್ನ ಒಂದ್ ಕ್ಲಾಸ್, ಇದೆರಡು ಮಿಕ್ಸ್ ಆತರ ಇರುವಂತ ಚಿತ್ರ. ಬಹಳ ಎಂಜಾಯ್ ಮಾಡಿ ಸಿನಿಮಾ ಮಾಡಿದ್ವಿ, ಯಾಕಂದ್ರೆ ನಮ್ ಲೋಕಿನೇ ಜೊತೆಲಿದ್ದ. ಲೋಕಿ ಪ್ರೇಮ ಹೆಂಗೆ ಅಂದ್ರೆ ಒಂಥರ ಯಾವ್ತರ ಫ್ರೆಂಡ್ಸ್, ಅದೇನು ಎನಿಮಿಗಳು ಗೊತ್ತಿಲ್ಲ, ಜಗಳ ಆಡ್ಕೊಂಡೆ ಶೂಟಿಂಗ್ ಅಲ್ಲಿ ಅವ್ರು ಯಾವಾಗಲೂ. ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಾಮಿಯವರಂತೂ ನಮ್ಮನ್ನೆಲ್ಲ ನಾವ್ ಇಷ್ಟು ಚೆನ್ನಾಗಿ ಕಾಣಿಸ್ತೀವ ಅನ್ನತ್ರ ತೋರಿಸ್ಬಿಟ್ಟಿದ್ದಾರೆ. ಶ್ರೀಧರ್ ಅವ್ರ ಹಾಡಂತೂ ನೀವೇ ಕೇಳಿದೀರ ಆಲ್ರೆಡಿ, ಒಂದ್ ಸಾಂಗ್ ಸೂಪರ್ ಹಿಟ್ ಆಗ್ಬಿಟ್ಟಿದೆ. ಏನ ದೇವನ ಅದು ಕೇಳ್ತಿದ್ದಂಗೆ, ಏನೋ ಆಲ್ರೆಡಿ ಹಿಟ್ ಸಾಂಗ್ ಇದ್ದಿದ್ದಿಲ್ರಿ ಅಂತ ನಾನು ಫಸ್ಟೇ ಹೇಳಿದೆ. ಬಲವಂತ ಮಾಡಿದ್ರಿ, ಈ ಸಾಂಗ್ ಬೇಕೇ ಬೇಕು ಅಂತ ಹೇಳಿ ಹಾಕ್ಸಿದ್ರ ಆ ಸಾಂಗ್ನ. ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಅವ್ರೆ, ಒಳ್ಳೇದಾಗ್ಲಿ. ನೀವೆಲ್ಲ ಡಾಕ್ಟ್ರೆ, ಶ್ಯಾಮ್ ಅವ್ರೆ, ನಿಮಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾ ಒಂದು ದೊಡ್ಡ ಹಿಟ್ ಆಗ್ಲಿ. ಈಗ ಬರಕ್ ಮುಂಚೆ ಒಂದು ಒಳ್ಳೆ ಡೈಲಾಗ್ ಕೊಟ್ರು ಪ್ರೇಮ್ ಅನ್ನೋರೆ, ಉಪೇಂದ್ರ ಮತ್ತೆ ಬಾ ಇಂತಿ ಪ್ರಜೆ ಅಂತೆ, ಪ್ರೇಮ ಅಂದ್ರೆ ಬೇಡ ಇವಾಗ, ಪ್ರಜಾಕಿ ಬಂದ್ರ ಮೇಲೆ ಅಂತ ಹೇಳ್ತಾ ಇದ್ರು. ಇಲ್ಲ, ಸಿನಿಮಾದಲ್ಲಿ ಪ್ರೇಮ, ಹೊರಗಡೆ ಪ್ರಜಾ. ಎಲ್ರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ. ನಿಜವಾಗ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಫ್ಯಾಮಿಲಿ ಕ್ರೌಡ್ಸ್ಗೆ, ಆಮೇಲೆ ಮಾಸ್ಗೆ, ಯೂತ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ. ನೋಡಿ, ಎಂಜಾಯ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೂಡ ಹೌದು, ಎಲ್ರು ಕಾಯ್ತಾ ಇರುವಂತಹ ಈ ಸಿನಿಮಾದ ಹಾಡುಗಳು ಹೇಗಿದೆ ಅಂತ ನೋಡುತ್ತಿ, ಜನರನ್ನ ತಲುಪುವಂತಹ ಕ್ಷಣದ ಆಡಿಯೋ ಲಾಂಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕರೀಸುಗು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಂಗ್ರಾಚುಲೇಷನ್ಸ್ ಉಪೇಂದ್ರ ಮತ್ತೆ ಬಾ ಸಿನಿಮಾದ ಆಡಿಯೋ ಲಾಂಚ್ ಇದೆ. ಬಹಳ ಬ್ಯೂಟಿಫುಲ್ ಆದಂತಹ ಕಾಂಬಿನೇಷನ್ ಅಂಡ್ ಫ್ರೇಮ್ ಉಪ್ಪಿ ಸರ್ ಅಂಡ್ ಪ್ರೇಮ ಅವರು ಜೊತೆಯಾಗಿ ಅಭಿನಯಿಸ್ತಾ ಇರುವಂತಹ H2O. ನಂತರ ಮತ್ತೆ ಜೊತೆಯಾಗಿ ನಿರ್ದೇಶಕರಾಗಿ ಲೋಕಿ ಅವರು ಉಪ್ಪಿ ಸರ್ ಜೊತೆಗೆ ನಿರ್ದೇಶನ ಮಾಡುವಂತಹ ಚಿತ್ರ, ಶ್ರೀಧರ್ ಅವರ ಸಂಗೀತವಿರುವಂತಹ, ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಒಂದು